ಕೆಲ ದಿನಗಳ ಹಿಂದೆ ಕರಾವಳಿ ಭಾಗ ನೆರೆ ಹಾವಳಿಯಿಂದ ತತ್ತರಿಸಿ ಹೋದ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಬೈಂದೂರು ಕ್ಷೇತ್ರದ ತಗ್ಗರ್ಸೆ ಗ್ರಾಮದ ಗುಡ್ಡೆಯಂಗಡಿಯಲ್ಲಿ ಒಂದು ಬಡ ಕುಟುಂಬದ ಮನೆ ಮೇಲೆ ಬಿರುಗಾಳಿಗೆ ಮರವೊಂದು ಬಿದ್ದು ಅರ್ಧದಷ್ಟು ಮನೆ ನಾಶವಾಗಿತ್ತು ಮತ್ತು ಆ ಮನೆಯವರು ಒಂದು ತಿಂಗಳಿನಿಂದ ತಮ್ಮ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಇದನ್ನು ತಿಳಿದ ಸಮೃದ್ಧ ಬೈಂದೂರು ತಂಡದ ಸದಸ್ಯರು ತಮ್ಮ ಹೆಮ್ಮೆಯ ಸಂಸದರಾದ ಬಿವೈ ರಾಘವೇಂದ್ರ ಅವರ ಜನ್ಮದಿನವಾದ ಇಂದು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವ ಉದ್ದೇಶದಿಂದ ಹಾಳಾದ ಮನೆಯನ್ನು ಸಂಪೂರ್ಣ ರಿಪೇರಿ ಮಾಡಿ ಮನೆಯವರು ಸುರಕ್ಷಿತವಾಗಿರುವಂತೆ ಆಶ್ರಯಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ವತಃ ಸಮೃದ್ಧ ಬೈಂದೂರು ತಂಡದ ಸದಸ್ಯರೇ ಎರಡು ದಿನದಿಂದ ಶ್ರಮದಾನ ಮಾಡಿ ಮನೆಯನ್ನು ಸರಿಪಡಿಸಿ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಬಹಳ ವಿಶೇಷವಾಗಿ ತಮ್ಮ ಸಂಸದರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಇಂದು ಅಲ್ಲಿಗೆ ಭೇಟಿ ನೀಡಿದ ಸಂದರ್ಭ ಆಡಿದಂತಹ ಮಾತುಗಳನ್ನು ಕೇಳೋಣ. ಸ್ಪಂದನೆ ಅನ್ನುವಂಥದ್ದು ತೊಂದರೆಯಲ್ಲಿ ಇರುವವರಿಗೆ ಏನ್ ಮಾಡಬಹುದು ಅಂತ ಹೇಳಿ ಅವರು ಯೋಚನೆ ಇದೆ. ನಮ್ಮ ಪ್ರೀತಿಯ ಸಂಸದರ ಜನ್ಮದಿನ ಆಚರಣೆಯನ್ನ ಅವರು ಈ ರೀತಿ ಆಚರಣೆ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೆಳಿಗ್ಗೆ ಒಂದು 5 ಗಂಟೆಯಿಂದ ಇವರು ಒಟ್ಟಾಗಿ ಪಾಪ ಜೋರ್ ಗಾಳಿ ಮಳೆಯಲ್ಲಿ ಮರ ಮನೆ ಮೇಲೆ ಬಿದ್ದು ಅವರಿಗೆ ರಿಪೇರಿ ಮಾಡಿಕೊಳ್ಳೋ ಸಾಮರ್ಥ್ಯ, ಮತ್ತೊಂದು ಮನೆ ಕಟ್ಟುವ ಸಾಮರ್ಥ್ಯ ಎಲ್ಲವೂ ತುಂಬ ದೂರ, ಇನ್ನೆಲ್ಲೋ ಹೋಗಿ ಆಶ್ರಯ ಪಡ್ಕೊಂಡಿದ್ರು. ನಮ್ಮ ಕಾರ್ಯಕರ್ತರಿಗೆ ಈ ವಿಷಯ ಗೊತ್ತಾಗಿ ಇವತ್ತು ಅವ್ರು ನಿಶ್ಚಯ ಮಾಡಿದ್ದು ಮನೆಯನ್ನು ಒಂದು ಚಂದ ರಿಪೇರಿ ಮಾಡಿ ಕೊಡಬೇಕು ಅಂತೇಳಿ. ಏನು ಅವ್ರ ಕಷ್ಟ ಪೂರ್ತಿ ಪರಿಹಾರ ಮಾಡಿದೆ ಅಂತಲ್ಲ, ಅವ್ರ ಕಷ್ಟದಲ್ಲಿ ಭಾಗಿಯಾಗಿದ್ದಾರೆ. ಮನೆಯಲ್ಲಿ ಇರಲಿಲ್ಲ ಅವ್ರಿಗೆ ಇಷ್ಟು ದಿವಸ. ಇವತ್ತು ನಮ್ಮ ಸಂಸದರ ಜನ್ಮದಿನಾಚರಣೆಯ ದಿನ ಅವ್ರು ಮತ್ತೆ ಮನೆ ಒಳಗೆ ಬರ್ತಾರೆ. ಅಷ್ಟು ವ್ಯವಸ್ಥೆಯನ್ನು ಕಾರ್ಯಕರ್ತರು, ನಾವು ಕೆಲವೊಮ್ಮೆ ಹೇಳುದಿದೆ ತನು ಮನ ದಹ ಧನ ಸಹಾಯ ಮಾಡಿ ಅಂತೇಳಿ ಹೇಳಿ, ಇದು ನೇರ ತನು ಸಹಾಯ ಅಂದ್ರೆ ಅವರೇ ಶ್ರಮ ಹಾಕಿ ಮಾಡಿದ್ದಾರೆ. ಉಳಿದ ಸಹಾಯವನ್ನ ನಮ್ಮ ಕಾರ್ಯಕರ್ತರೆಲ್ಲರೂ ಸಮೃದ್ಧ ಬೈಂದೂರಿನ ಅಡಿಯಲ್ಲಿ ಮಾಡಿದ್ದಾರೆ. ನಮ್ಮ ಪ್ರೀತಿಯ ಸಂಸದರು ಅವ್ರ ಕಾರ್ಯಕ್ರಮವನ್ನ ನಮಗೆ ಖುಷಿಯಾಗುವಂತ ಕೆಲಸದಲ್ಲಿ ಮಾಡಿದ್ದೇವೆ. ನಮಗ್ ಖುಷಿ ಏನು ಕೇಳಿದ್ರೆ ಕಾರ್ಯಕರ್ತರು ಈ ರೀತಿ ಪ್ರೀತಿಯಿಂದ ಸಮಸ್ಯೆಯಲ್ಲಿ ತೊಂದರೆಯಲ್ಲಿ ಇರೋರಿಗೆ ಸಹಾಯ ಮಾಡುವಂಥದ್ದು ಬಹುಶಃ ಒಂದು ಅರ್ಥಪೂರ್ಣ ಆಚರಣೆ ಅಂತ ಅನ್ನಿಸ್ತದೆ. ನಮ್ಮ ಸಂಸದರಿಗೂ ಎಲ್ರಿಗೂ ಸಹಿತ ದೇವರ ಆಶೀರ್ವಾದ ಇರಲಿ, ಇನ್ನಷ್ಟು ಜನರ ಸಹಾಯವನ್ನು ಮಾಡುವಂತ ಸಾಮರ್ಥ್ಯ ನಮ್ಗೆಲ್ರಿಗೂ ಬರಲಿ ಅಂತೇಳಿ ಹೇಳಿ ನನ್ನ ಮಾತು ಹೇಳ್ತೇನೆ. ನಮಸ್ಕಾರ. ಹಾಗೆಯೇ ಅಲ್ಲಿ ಕೆಲಸ ಮಾಡಿದಂತಹ ಸಮೃದ್ಧ ಬೈಂದೂರು ತಂಡದ ಕಾರ್ಯಕರ್ತರ ಮಾತುಗಳನ್ನು ಕೇಳೋಣ. ಸಂಸದರಾದ ರಾಘವೇಂದ್ರ ಅವರ ಜನ್ಮ ದಿನಾಚರಣೆಯನ್ನು ಒಂದು ವಿಶೇಷವಾಗಿ ಮಾಡಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ. ಹಾಗೆ ಇಲ್ಲಿ ಸರಿಸುಮಾರು 1-1.5 ತಿಂಗಳಿಂದ ಈ ಮನೆ ಮೇಲೆ ಮರ ಬಿದ್ದಿತ್ತು. ಮನೆಯ ಮೇಲೆ ಮರ ಬಿದ್ದು 1.5 ತಿಂಗಳಿಂದ ಬಾಡಿಗೆ ಮನೆಯಲ್ಲಿದ್ದರು. ಹಾಗೆ ನಾವು ಸಮೃದ್ಧ ಬೈಂದೂರು ನಮ್ಮ ಶಾಸಕರು ಮತ್ತೆ ಇವರು ಸುರೇಶ್ ಅಣ್ಣ ಅವರ ಹತ್ರ ನಾವು ಒಂದು ಕೇಳಿಕೊಳ್ಳಿದ್ದೇವೆ. ಇದು ಈ ದಿನ ಒಂದು ವಿಶೇಷವಾಗಿ ಅವರಿಗೆ ಮನೆಯಲ್ಲಿ ಉಳ್ಕೊಳ್ಳುವಂತೆ ಮಾಡಿಕೊಡುವ, ಅದಕ್ಕೆ ನಮ್ಮ ಶಾಸಕರು ಮತ್ತೆ ನಮ್ಮ ಸಮೃದ್ಧ ಬೈಂದೂರು ಟೀಮಿನವರು ಎಲ್ಲ ಒಪ್ಪಿ ನಾವೇ ನಿನ್ನೆ ರಾತ್ರಿ 9:00 ಕೆಲಸ ಮಾಡಿದ್ದೇವೆ. ನಿನ್ನೆ ಬೆಳಗ್ಗೆಯಿಂದ 9:00 ತನಕ ಕೆಲಸ ಮಾಡಿ ಬೆಳಿಗ್ಗೆನೂ ಕೂಡ ಮಾಡಿ ಇವತ್ತು ನಮ್ಮ ರಾಘವೇಂದ್ರ ಅವರ ಬರ್ತ್ಡೇ ಅನ್ನ ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದೇವೆ. ತುಂಬಾ ಖುಷಿ ಆಯ್ತು.